ಪ್ರೇಕ್ಷಕರೇ, ಈ ಒಂದು ಚಿಂತಾಮಣಿ ನಗರಸಭೆಯ ವಾರ್ಡ್ ನಂಬರ್ 7 ನಾವಿದ್ದೀವಿ. ವಾರ್ಡ್ ನಂಬರ್ 7 ಜನತೆ ನಮ್ಮ ಜೊತೆಗಿದ್ದಾರೆ. ಇಲ್ಲಿ ಏನೇನೆಲ್ಲ ಸಮಸ್ಯೆಗಳಿದೆ, ಇಲ್ಲಿ ಮುಂದೆ ಬರ್ತಕ್ಕಂಥ ನಿರ್ಮಾಣಗಳವರು ಯಾರು ಒಂದು ಸಪೋರ್ಟನ್ನು ಮಾಡ್ತಾ ಇದ್ದಾರೆ, ಯಾವ ಒಂದು ಅಭ್ಯರ್ಥಿಗಿದ್ರೆ ತಮ್ಗೆ ಅನುಕೂಲ ಆಗುತ್ತೆ ಅಂತ ಕೇಳೋಣ. ಸರ್ ನಮಸ್ತೆ. ನಾವು ಇಲ್ಲಿ ಈ ಕ್ಷೇತ್ರದ ಜನ, ನಾವು ಇಲ್ಲಿ ವೋಟ್ ಹಾಕೋರು. ಮುಂದೆ 10 ವರ್ಷದಿಂದ ನಾವು ಒಬ್ಬನ್ನ ವೋಟ್ ಕೊಟ್ಟು, ಬೈರೆಡ್ಡಿ ಅವರ ಮಿಸ್ಸೆಸ್ ಅವ್ರ ವೋಟ್ ಕೊಟ್ಟು ನಾವು 2 ಸಲ ಗೆಲ್ಸಿದ್ದೀವಿ. ಅವರು ಇದುವರೆಗೂ 10 ವರ್ಷದಿಂದ ಮನೆಗಳ ಹತ್ರ ಆಗಲಿ, ಒಂದು ನೀರು ಸಮಸ್ಯೆ ಆಗಲಿ, ಒಂದು ಲೈಟ್ ಸಮಸ್ಯೆ ಆಗಲಿ, ಇಲ್ಲ ಒಂದು ರೋಡ್ ಸಮಸ್ಯೆ ಆಗಲಿ, ಜನಗಳ ಕುಂದುಕೊರತೆಗಳನ್ನು ಇದುವರೆಗೂ ಅವರು ಏನು ಆಗಿದ್ದಾರೆ ಅಂತ ಇದುವರೆಗೂ ಬಂದಿಲ್ಲ. ನಾವು ಫಸ್ಟಿಂದ ಅವ್ರಿಗೆ ವೋಟ್ ಕೊಟ್ಟು ಅವ್ರನ್ನೆಲ್ಲ ಗೆಲ್ಲಿಸಿ ನಾವು ಎಲ್ಲ ಇದು ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಇಲ್ಲಿ ಈ ಕ್ಷೇತ್ರದಲ್ಲಿ ಈ JDS ಪಕ್ಷದಿಂದ ಶ್ರೀನಿವಾಸ್ ಅಂತ ಅವ್ರು ನಿಂತಿದ್ದಾರೆ. ಅವರು ಬಂದು ಎಲ್ಲ ವೋಟ್ ಕೇಳ್ತಾ ಇದ್ದಾರೆ. ಅವರು ಈ ಕ್ಷೇತ್ರದ ಶಾಸಕರು JK ಕೃಷ್ಣಾರೆಡ್ಡಿ ಅಂತ ಅವರು, ಅವರೂ ಬೇಕಾದಷ್ಟು ಈ ನಮ್ಮ ಕ್ಷೇತ್ರದಲ್ಲಿ ಕೆಲಸಗಳು ಮಾಡ್ತಾ ಇದ್ದಾರೆ. ಅದೇ ಇದರಲ್ಲಿ ಇವರು ಕೆಲಸ ಮಾಡ್ತಾರೆ ಅಂತೇಳಿ ನಮಗೆ ನಂಬಿಕೆ ಇದೆ. ಅದರಿಂದ ಅವ್ರಿಗೆ ವೋಟ್ ಕೊಟ್ಟು ಅವ್ರನ್ನ ಜಯಿಸಿದ ಮಾಡಬೇಕು ಅಂತೇಳಿ ನಾವು ನಮ್ಮ ಕ್ಷೇತ್ರದ ಜನ ಎಲ್ಲ ಹೇಳ್ತಾ ಇದ್ದಾರೆ. ಅದರಿಂದ ನಾವು ಅವ್ರನ್ನೇ ವೋಟ್ ಕೊಟ್ಟು ಗೆಲ್ಲಿಸಬೇಕು ಅಂತ ನಾವು ಅಭಿಪ್ರಾಯ. ಯಾರನ್ನ ಸರ್? ಶ್ರೀನಿವಾಸಲು ಅಂತ, JDS ಪಕ್ಷ. ಥ್ಯಾಂಕ್ ಯು ಸರ್. ಸರ್ ಸರ್ ರಾಮಕೃಷ್ಣ ಅಂತ. ತಾವು ಒಬ್ಬರು ಯಾರನ್ನ ಇಲ್ಲಿ ಸಪೋರ್ಟ್ ಮಾಡ್ತಾ ಸರ್? ದಯವಿಟ್ಟು, ರಸ್ತೆಗಳಿಲ್ಲ ಸರಿಯಾಗಿ, ನಾವು ವಾಟ್ರ್ ಇಲ್ಲ, ನಾವು ಎಲ್ಲೆನ್ನ ಹೋಗ್ಬೇಕು ಅಂದ್ರೇನು ದಾರಿಗಳು ಕಟ್ಟೆಗಳ ಥರ ಅಡ್ಡ ಆಗ್ಬಿಟ್ಟೈತೆ. ಅದನ್ನು ದಯವಿಟ್ಟು, ನಾವು ಸುಮಾರು 15 ವರ್ಷದಿಂದ ಓಡಾಡ್ತಾ ಇದ್ದೀವಿ, ಇದರಿಂದ ಏನು ಪ್ರಯೋಜನ ಇಲ್ಲ. ನಾವು ಏನು ಬೈರೆಡ್ಡಿ ಅಂತ ಮಿಸ್ಸಸ್ ಅವ್ರನ್ನ ಗೆಲ್ಲಿಸ್ತೀವಿ, ನಿಜನೇ ಆ ಕಾಲದಿಂದ ಗೆಲ್ಸ್ಕೊಂಡು ಬರ್ತಾ ಇದ್ದೀವಿ, ಸೋಲಕ್ಕೆ ಚಾನ್ಸಸ್ಸೇ ಇಲ್ಲ ಅವರು. ಆದ್ರೇನು ನಮ್ಗೆ ತೊಂದರೆ ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ಒಂದು ಒಳ್ಳೆ ಕೆಲಸ ಒಂದು ಮಾಡಿಲ್ಲ. ಒಂದು ಲೆಟ್ರಿನ್ ಆಗಲಿ, ಒಂದು ಬಾತ್ರೂಮ್ ಆಗಲಿ, ಒಂದು ವಾಡೆ ಆಗಲಿ, ಈ ರಸ್ತೆ ಹಿಂಗಾಯ್ತಲ್ಲ ಏನಪ್ಪ ಅನುಕೂಲ ಮಾಡೋಣ ಅಂತ ಒಂದು ಉದ್ದೇಶ ಕೂಡ ಇಲ್ಲ. ಅವ್ರ ಬಿಸ್ನೆಸ್ ಐತೆ ಅವರಾಯಿತು, ಯಾವುದೇ ಕಾರಣಕ್ಕೆ ಬಂದು ನೋಡಿಲ್ಲ. ಅದಕ್ಕೆ ನಾವು ಗೆಲ್ಸೋಕ್ಕೆ ಶ್ರೀನಿವಾಸ್ ಅವ್ರಿಗೆ ರೆಡಿ ಬಗ್ಗೆ ಇದ್ದೀವಿ. JDS ಪಕ್ಷದ ಪರವಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ದಯವಿಟ್ಟು ಅವ್ರಿಗೆ ಒಳ್ಳೆ ಸಹಾಯ ಐತೆ, ಒಳ್ಳೆ ಸ್ನೇಹಿತರಿದ್ದಾರೆ, ಅವ್ರನ್ನ ಗೆಲ್ಸಕ್ಕೆ ನಾವು ರೆಡಿಯಾಗಿದ್ದೀವಿ, ತಯಾರಾಗಿದ್ದೀವಿ, ಯಾವುದೇ ಕಾರಣಕ್ಕೆ ಬಿಟ್ಕೊಡೋದಿಲ್ಲ. ಅವ್ರ ಒಳ್ಳೆ ಉದ್ದೇಶ ಐತೆ. ಈ ರಸ್ತೆಗಳು ಮತ್ತು ಲೈಟಿಂಗು ಮತ್ತು ಇದು ಇದು ಎಲ್ಲ ಡೈವರ್ಟ್ ಮಾಡ್ತಾ ಇದೆ ಸರ್ ಎಲ್ಲ. ಅದಕ್ಕೆ ದಯವಿಟ್ಟು ಅವ್ರಿಗೆ ಸಹಾಯ ಮಾಡೋಣ, ಅವರೇ ಗೆಲ್ಲೋದು ಗ್ಯಾರಂಟಿ 100%. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್, ತಮ್ಮದ್ರು ಬರಾರಟ್ಟಿ ಅಂತ. ನಾವು 7ನೇ ವಾರ್ಡಲ್ಲಿದ್ದೀವಿ. ಇಲ್ಲೇ ಪಕ್ಕದ ನಮ್ಮಲ್ಲ, ಪಕ್ಕದ ಮನೆಗಳೇ ಇರೋರು, ಬೇರೆಯವರೆಲ್ಲ ಎಲ್ಲ 7ನೇ ವರ್ಷ ಸಂಬಂಧಪಟ್ಟವ್ರೆ. ನೀವು ನೋಡ್ಬೋದು ರಸ್ತೆಗಳನ್ನು ತಪ್ಪಾಗ ಪಾಪ ನೋಡ್ಬೋದು, UGD ಇಲ್ಲ ರಸ್ತೆಗಳಿಗೆ, ಮನೆಗಳ ಹತ್ರ ಪಿಟ್ಟುಗಳಿಲ್ಲ, ಪಿಟ್ಟುಗಳು ಅವೇ ಕೂತ್ಕೊಂಡು ಮಾಡ್ತಾ ಇರೋದಲ್ಲ. ಲೆಟ್ರಿನ ಹೋದ್ರು ಹಂಗೆ ಬರೋದು, ಕಾಚೆಗಳ UGD ಬರೋಲ್ಲ, ಎಲ್ಲ ಅನಾನುಕೂಲ ಆಗಿದ್ದಾವೆ. ಚರಂಡಿ ಇಲ್ಲ ಈ ಕಡೆಯಿಂದ ಮೇಲಕ್ಕೇನು ಬೆಳವಣಿಗೆ ಇಲ್ಲ. ಯಾರೊಬ್ಬರೊಬ್ಬರು ನಿಂತಿದ್ರು, 2 ಸಲ ಗೆದ್ದರು, 10 ವರ್ಷ 12 ವರ್ಷ ಆಯಿತು, ಅವ್ರಿಗೆ ಓಟ್ ಹಾಕಿದ್ರು, ಎಲ್ಲ ಹಾಕಿದ್ರು, ಇವಾಗ ಎಲ್ಲ ತಿಳ್ಕೊಂಡು ಬಿಟ್ಟಿದ್ದಾರೆ ಇಲ್ಲಿ. ನಾವೆಲ್ಲ ಸೇರಿಬಿಟ್ಟು ಒಂದು ಕಡಿವಾಣ ಹಾಕೋಣ, ಅವ್ರಿಗೆ ಸರಿಯಾಗಿ ಕೆಲಸಗಳು ಮಾಡ್ತಾ ಇಲ್ಲ ನಮ್ಮ ವಾರ್ಡಲ್ಲಿ. ಆದ್ದರಿಂದ ಈ JDS ಪಕ್ಷದಿಂದ ಕಿಸ್ತಾಡಿದ್ದಾರೆ ಅಂತೆ, ಅವ್ರಿಗೂ ಒಳ್ಳೆಯದಾಗಿ 2 ಸಲ ಗೆದ್ದಿದ್ದಾರೆ. ಅದರ ಭಾಗವಾಗಿ ಅವ್ರ ಪಾಲವರು ಬಂದಿದ್ದಾರೆ ಶ್ರೀನಿವಾಸ ಅಂತ, ಅವರು MLA ಇದ್ದರೆ ಇವರು ಒಂದು ಗೆದ್ದುಕೊಂಡು ಬಂದರೆ, ಇಬ್ಬರು ಅಧಿಕಾರದಲ್ಲಿದ್ದರೆ ಅನುಕೂಲ ಆಗುತ್ತೆ ಅಂತ ಹೇಳಿಬಿಟ್ಟು ನಾವೆಲ್ಲ ತೀರ್ಮಾನ ತಗೊಂಡಿದ್ದೀವಿ. ಅದ್ರ ಪ್ರಕಾರ ನಾವು ವೋಟ್ ಆಗೋದು ಅವ್ರ ಖಂಡಿತ, ಗೆಲ್ಲೋದು ಅವ್ರ ಖಂಡಿತ, ಶತಸಿದ್ಧ ಎರಡನೇ ಮಾತಿಲ್ಲ. ಅವ್ರೇನು ನಮ್ಮ ನಂಬಿಕೆ ಹೇಳಿದ್ದಾರೆ, ನಮಗೆ ಗೆದ್ದರೆ ಕೆಲಸ ಮಾಡ್ತೀವಿ ಅಂತ, ಆ ನಂಬಿಕೆ ಮೇಲೆ ಶ್ರೀನಿವಾಸ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. 10 ವರ್ಷ ಅವರು ಹೇಳಿದ್ರು, ಇದೇ ಮಾತು ಹೇಳಿದ್ರು, ಅವ್ರು ಏನು ಮಾಡಲಿಲ್ಲ. ಇವತ್ತು ಇವ್ರು ಹೇಳ್ತಾ ಇದ್ದಾರೆ, ಇವ್ರನ್ನ ನೋಡ್ಬಿಡೋಣ ಒಂದು 5 ವರ್ಷ. ಸರ್, ತಾವು ಇದನ್ನ ಸ್ವಂತ ಅವರೇ ಏನೇ ಹೇಳಿಸ್ತಾರ? ಇಲ್ಲ ಇಲ್ಲ ಇಲ್ಲ, ನಾವು ಸ್ವಂತವಾಗಿ ಹೇಳ್ತಾ ಇದೀವಿ. ನಾವೆಲ್ಲ ವಾರ್ಡ್ನವ್ರು ಸೇರಿದ್ದೀವಿ, ನಾವೆಲ್ಲ ಎಲ್ಲ ಮಾತಾಡ್ಕೊಂಡಿದ್ದೀವಿ, ವಾರ್ಡ್ನವ್ರು ಮಾತಾಡ್ಕೊಂಡು ನಾವೇ ಎಲ್ಲ ಡಿಸಿಷನ್ ತಗೊಂಡಿದ್ದೀವಿ. ಅವ್ರು ಈ ಸಲ ವೋಟ್ ಹಾಕೋದು ಬೇಡ, ನಾವೇ ಇವ್ರನ್ನೇ ಗೆಲ್ಸ್ಬೇಕು ಅಂತ ನೋಡೋಣ. ಇವರು ಈ ಸಲ 5 ವರ್ಷ ನೋಡ್ಬಿಡೋಣ, ಇವ್ರು ಏನ್ ಮಾಡ್ತಾರೋ ನೋಡ್ಬಿಟ್ಟು ಆಮೇಲೆ ಮುಂದೆ ನಾವು ಇದು ನೋಡ್ಕೊಳ್ಳೋಣ.